चंद्र बिंब पोल सुंदरी पूपनते उग्र तापनते उग्र प्रताप प्रताप इतू निजवते इलीवरी सुगल इन निज आगुदंत हो स्वामी सुम्ने समय समय नानोब मंत्री 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 मरे मंत्री शेखर संबल बटोड़ी मात्र मंत्री शेखर इन नन महाराज अंत गौरव को इन स्वल्प निम्मे इतने अस्टेल मल आमेल बरवर बंदर इवो नोडे निम्सोद ना ओह ಸ್ವಾಮಿ ಇಲ್ಲಿವರೆಗೆ ನೆಪಕ್ ಮಾತ್ರ ಆಗಿದ್ದೆ ಇನ್ನಾಗಲ್ಲ ಸರ್ವ ಅಧಿಕಾರ ನನ್ನದೆ ಸಿಕ್ಕೇತ ಅದು ಹೇಗೆ ಹೇಗೆ ನಿಮಗೆ ವಿಷಯ ಗೊತ್ತಿಲ್ವಾ ಏನು ಮುದ್ದಣ್ಣ ಹೋದ್ನಲ್ಲ ಮುದ್ದಣ್ಣ ರಾಕೇಶ 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 ಎಲ್ಲ ಬುಡಮೇಲೆ ಮಾಡಿಬಿಟ್ಟಿದ್ದೀನಿ ಈಗ ಬಂದದ್ದು ಬಂದದ್ದು ಹೌದಾ ಹೋದದ್ದು ಆ ರೀತಿ ಹೇಳ್ತಾ ಇದ್ರಲ್ಲ ನೀವು ಹೋದವರು ರಾಕ್ಷಸ ರಾಕ್ಷಸ ಆ ಮುದ್ದಣ್ಣ ಹೋದ ದಳವಾಯಿ ಮುದ್ದಣ್ಣ ರಾತ್ರಿ ನೆಗೆದು ಬಿದ್ದೋದ ಇನ್ನೇನಿದ್ರು ನಾನೇ ಇದು ನೀನೇ ಹೇಳ್ಕೊಳ್ದ ಯಾರಿಗೆ ಗೊತ್ತುಂಟ ಮಾರೆ ವಿಷಯ ಒಂದು ಮಾರ್ರೆ ಇದು ಯಾ ಉಳಿದವ್ರ ಕತೆ ಬಿಡಿ ನನ್ನ ಅಮ್ಮನಿಗಾದ್ರು ಗೊತ್ತುಂಟ ಇಲ್ವಾ ಇಲ್ವಾ ನೀ ಎಂತದೇನ ಕೇಳ್ತೇನೆ ಶಬ್ದ ಆಚೀಚೆ ಆಗಿದೆ ಏನು ನನ್ನ ನಮಸ್ಕಾರ ಮಾಡಬೇಕು ನಾನೇ ನಮಸ್ಕಾರ ಮಾಡುವ ಹಾಗಿಲ್ಲ ನಾನಿನ್ನ ಹೆತ್ತವಳೇನು ಅಷ್ಟ ಮತ್ತೆ ಅಂತ ನೋಡಿ ಅಂತ ಅಂದ್ಬೇಡ ನೀವು ಅಷ್ಟು ನೋಡಿ ಸಂಗತಿ ಅಂತ ಅಂದ್ಬೇಕಲ್ಲ ನಿನ್ನ ಒಂಬತ್ತು ತಿಂಗಳು ಹೊಟ್ಟೆಲಿ ಇಟ್ಕೊಂಡಿದ್ದೇನ ಒಂಬತ್ತು ಎಂತ ಹತ್ತು ಬೇಕಾದ್ರು ಇಷ್ಟು ತಿಂಗಳು ಇಟ್ಕೊಳ್ಳಿ ಬೇಡ ಅಂದವ್ರೆ ಹತ್ತಕ್ಕೂ ನೋಡಿ ಎಂತಪ್ಪ ಮತ್ತೆ ಎಂತ ನೋಡಿ ಸಂಖ್ಯಪ್ಪ ಎದೇ ಹಾಲು ಕೊಟ್ಟು ಸಾಕಿದ್ದೇನ ಆಯ್ತು ಮಾರ್ರೆ ಬೇಡ ನಂದಿ ಬೇರೆ ಹಾಲು ಕೊಡ್ಬೇಕಿತ್ತು ಆಕಳ ಹಾಲು ನಂದಿನಿ ಹಾಲು ನಂದಿನಿ ಆಕಳದ್ದು ನಾನು ಎಲ್ಲವರ ಹತ್ರ ಅಣ್ಣ ಮಹಾರಾಜ ನಂಗೆ ನಮಸ್ಕಾರ ಮಾಡಿ ಅಂತ ಹೇಳುದು ನೀವು ಹಾಗೆ ನಮಸ್ಕಾರ ಮಾಡು ಮಾಡು ಅಂತ ಹೇಳುದು ನಿಮಗೆ ಬೇಜಾರಾಗ್ತದೆ ಅಂತ ಆದ್ರೆ ನಮಸ್ಕಾರ ಮಾಡ್ತೆ ನಂಗೆ ತಿಂಡಿ ಹೇಳ್ಬೇಕು ಮತ್ ನೀವು ಅಲ್ಲ ಮಗ ನಮಸ್ಕಾರ ಮಾಡಿದ್ರೆ ಬೇಸರ ಏನು ಮಾತಾಡ್ತೀಯ ನೀನು ಮತ್ತೆ ಮಗು ನಿನಗೆ ಹೆಮ್ಮೆಯಿಂದ ಬೀಗುತ್ತಾ ಇರೋದು ಎಂತದಕ್ಕೆ ಮತ್ತಿನ್ನೇನು ಸಂತೋಷ ಪಡದೆ ಇನ್ನೇನು ಎಂತದಕ್ಕೆ ಅವ್ ಹೋಗ್ತಾನವ ಯಾವ ರಾಕೇಶ ರಾಕೇಶ ರಾಕ್ಷಸ ದಳವಾಯಿ ಮುದ್ದಣ್ಣ ನಾಯಕ ಇನ್ನೇನಿದ್ರು ಸರ್ವ ಸ್ವತಂತ್ರ ಮಹಾರಾಜ ನಾನೇ ಈಗ ಯಾರೇಳಿದ್ರು ಯಾರು ಹೇಳುದು ಯಾಕೆ ಬೀಗಲಿರು ನೆನಪಾಯ್ತಾನೆ
ಎಂತ ದುಸ್ಥಿತಿ ನಮಗೆ ಬಂದಿದೆ ನಿನಗೆ ಗೊತ್ತೇನೆ ನಿನಗೆ ಏನಾಯ್ತು ಸರ್ವಾಧಿಕಾರಿತ ಮೆರೆದಾಡ್ತಾ ಇದ್ದೀಯ ಅಂತ ನೀನು ಹೌದು ನಾನು ಮುಂದಿನ ಭವಿಷ್ಯವನ್ನು ಯೋಚನೆ ಮಾಡ್ತಾ ಇದ್ದೇನೆ ಹೌದಾ ಉಮಿ ತಿನ್ನುವ ಹೋದ ಅಂತ ನಾ ಲೆಕ್ಕ ಹಾಕಿದ್ರೆ ತೌಡು ತಿನ್ನುವ ಬಂದಾಯ್ತಾ ಹೆಚ್ಚು ಕಡಿಮೆ ಹಾಗೆ ಮಗು ಒಂದು ಗೇಣು ಹರಿದೋಯ್ತದ ನಾನು ಹೊಲಿಯುವುದ್ರೊಳಗೆ ಒಂದು ಮಾರು ಮಾರು ಹರಿದೋಗ್ತಾ ಉಂಟು ಬಹಳ ಒಳ್ಳೇದಾಯ್ತು ಅದನ್ನೇ ಬಾಗಿಲು ಅಂತ ಮಾಡ್ಬಿಟ್ರೆ ಆಯ್ತು ಉಪಯೋಗ ಹೇಳಿದಲ್ಲ ನಾನು ಒಂದು ಹೊಂಡ ಮುಚ್ಚಿದೊಳಗೆ ಆ ಕಡೆ ನಾಲ್ಕು ಹೊಂಡ ತಯಾರಾಗುತ್ತದೆ ಗೊತ್ತಾ ನಿನಗೆ ನಮ್ ಯೋಗ ಎಂತದ್ದು ಹೊಂಡ ತೆಗಿಯುವರೇ ಇಲ್ಲ ಅಂತ ಒದ್ದಾಡ್ತಾ ಇದ್ದೇವೆ ನಾವು ನಾಲ್ಕು ಹೊಂಡ ಆಗ್ತದೆ ಅಂತ ಆದ್ರೆ ಏ ಮಗನೇ ಈಗ ಮುತ್ತಣ್ಣ ನಾಯಕ ಸತ್ತು ಹೋದ ಅಂತ ನೀನು ಚಿಂತೆ ಮಾಡ್ತಾ ಇರುವುದ ನೀನಿಗೆ ಸಂತೋಷ ಪಡ್ತಾ ಇರುವುದು ಅಧಿಕಾರ ನಿನಗೆ ಎಂದು ಇಲ್ಲ ಮಗನೇ ಮತ್ತೆ ಅಧಿಕಾರಕ್ಕೆ ಮತ್ತೊಬ್ಬ ಬಂದಿದ್ದಾನೆ ಹೌದಾ ಹೌದು ಯಾರು ಮಂತ್ರಿ ಮಂಡಲ ಎಲ್ಲ ತೀರ್ಮಾನ ಮಾಡುತ್ತಾ ಉಂಟು ಯಾವ ಮುತ್ತಣ್ಣ ನಾಯಕನ ಕೊಂದಂತ ಭರಮಣ್ಣ ನಾಯಕನಿದ್ದಾನೋ ಅವನಿಗೆ ಅಧಿಕಾರವಂತೆ ಎಲ್ಲ ಪರಮಣ್ಣ ಪರಮಣ್ಣ ನೀ ಬಂದ್ಯ ಈಗ ಪರಮಣ್ಣನಿಗೆ ಅಧಿಕಾರವ ಯಾರು ಈ ಪರಮಣ್ಣನಿಗೆ ಅವ ಪರಮೇಶ್ವರ ನಿನಗೆ ಮಾತ್ರ ಪರಮಣ್ಣ ಅಂತ ಗೊತ್ತು ಉಳಿದವರಿಗೆ ಪರಮಣ್ಣ ಅಂತ ಗೊತ್ತಿಲ್ಲ ಅವನಿಗೆ ಅಧಿಕಾರ ಬೇಕು ಪರಮಣ್ಣನಿಗೆ ಅಯ್ಯ ಅವ್ರಿಗೆ ಕೊಟ್ರ ಸಾಯಿದ್ರೆ ಯಾರಿಗೆ ಬೇಕ್ರ ಮಾರ್ರ ಸಾವುಕ್ಕ ನಾವು ಒಬ್ಬನೇ ಬಂದು ಸಾಯ್ಬೇಕಿಲ್ಲಿ ಎಲ್ಲ ನೋಡಿ ಚಾಪಿ ಸಹಿತ ನಾನೇ ಬಿಟ್ಟು ಹಾಕಬೇಕು ಒಬ್ರು ಬಂದು ಎಲ್ಲ ಬಿಟ್ಟ ಸ್ಥಳ ತುಂಬಿ ಮಕ್ಕಳೇ ಅಲ್ವ ಭರಮಣ್ಣ ನಾಯಕ ಭರಮಣ್ಣ ನಾಯಕ ಆ ಹೊತ್ತು ಆನೆಯಿಂದಲೇ ರಕ್ಷಣೆ ಮಾಡ್ಲಿಲ್ವಾ ಆ ಹುಡುಗನಿಗೆ ಅಧಿಕಾರ ಕೊಡುವುದು ತಿಳಿ ಎಲ್ಲರೂ ತೀರ್ಮಾನ ಮಾಡ್ತಾ ಇದ್ದಾರೆ ಮಗನೇ ನಂಗೆ ಗೊತ್ತಿಲ್ಲ ಮಹಾರಾಜನಿಗೆ ನಮ್ಮನ್ನ ಮೂಲ ಗುಪ್ಪು ಮಾಡ್ತಾ ಇದ್ದಾರೆ ನಾಳೆಯಿಂದ ಮುತ್ತಣ್ಣ ನಾಯಕ ಇರುವಾಗ ನೀ ಹೆಸರಿಗಾದರೂ ರಾಜ ನಾ ರಾಜ ಮಾತೆ ಈಗ ನಮಗೆ ಅದೂ ಇಲ್ಲದೆ ಹೋಗುತ್ತೆ